ಶಿಷ್ಯ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿಯ 5ನೇ ಸುಸಜ್ಜಿತ ಶಾಖೆ ಮಂಗಳೂರು ಕಂಕನಾಡಿಯ ಡಾಕ್ಟರ್ ಎಲ್ ಪಿ ಫೆರ್ನಾಂಡಿಸ್ ಬಿಲ್ಡಿಂಗ್ನ ಮೊದಲನೇ ಮಹಡಿಯಲ್ಲಿ ರವಿವಾರ ಉದ್ಘಾಟನೆಗೊಂಡಿತು. ಮಂಗಳೂರು ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಶಾಖೆಯನ್ನ ಉದ್ಘಾಟಿಸಿದ್ರು. ಅತ್ಯಲ್ಪ ಅವಧಿಯಲ್ಲಿ ಶ್ರೀಶ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಅದ್ವಿತೀಯ ಮೈಲುಗಲ್ಲನ್ನ ಸ್ಥಾಪಿಸಿದೆ. ವ್ಯವಹಾರದ ಜೊತೆಗೆ ಸಾಮಾಜಿಕ ಜಾಗೃತಿಯ ಕಾರ್ಯವನ್ನ ನಿರಂತರ ಆಯೋಜಿಸಿದ ಸಂಘದ ಅಧ್ಯಕ್ಷ ಎಂಎಸ್ ಗುರುರಾಜ್ ಅವರ ನೇತೃತ್ವದ ತಂಡದ ಶ್ರಮ ಉಲ್ಲೇಖನೀಯ. ಲಾಭದಾಯಕವಾಗಿ ಹಾಗೂ ಗ್ರಾಹಕ ಸ್ನೇಹಿಯಾಗಿ ಸಂಸ್ಥೆಯು ಮೂಡಿಬಂದಿರುವುದು ಮಾದರಿ ಎಂದರು. ಫಾದರ್ ಮುಲ್ಲರ್ ಚಾರಿಟೇಬಲ್ ಟ್ರಸ್ಟ್ನ ನಿರ್ದೇಶಕ ವಂದನೀಯ ರಿಚರ್ಡ್ ಅಲೋಶಿಯಸ್ ಕುವೆಲ್ಲೋ ಮಾತನಾಡಿ, ಶ್ರೀಶಾ ಸೊಸೈಟಿ ಸಾರ್ಥಕ ಸೇವೆ ಸಲ್ಲಿಸುತ್ತಿದೆ ಎಂದು ಅಭಿನಂದಿಸಿದರು. ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತದ ನಿರ್ದೇಶಕ ಎಸ್ ಕೆ ಮಂಜುನಾಥ ಮಾತನಾಡಿ, ಶ್ರೀಶಾ ಸೊಸೈಟಿಯು ಪ್ರಥಮ ವರ್ಷದಿಂದಲೇ ಲಾಭದ ಗಳಿಕೆಯಲ್ಲಿ ಏರುಗತಿಯಲ್ಲಿ ಸಾಗುತ್ತಿರುವ ಜೊತೆಗೆ ಸಾಮಾಜಿಕ ಸೇವೆಯನ್ನ ಮಾಡುತ್ತಿರುವುದು ಅಭಿನಂದನೀಯ ಎಂದರು. ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತದ ನಿರ್ದೇಶಕಿ ಭಾರತಿ ಭಟ್, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಸೌಹಾರ್ದ ಅಭಿವೃದ್ಧಿ ಅಧಿಕಾರಿ ವಿಜಯ್ ಬಿಎಸ್ ಮುಖ್ಯ ಅತಿಥಿಗಳಾಗಿದ್ದರು. ಶ್ರೀಶಾ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಎಂಎಸ್ ಗುರುರಾಜ್ ಸ್ವಾಗತಿಸಿ ನಿರ್ದೇಶಕ ಪ್ರಸನ್ನ ಕುಮಾರ್ ಇರುವೈಲೋ ವಂದಿಸಿದರು. ನಿರ್ದೇಶಕ ಮಂಡಳಿಯ ಸುರೇಶ್ ಬೈಂದೂರು, ರಾಧಾ ರಾಘವೇಂದ್ರ, ಮಾಧವ ಎಂಎಸ್, ಸಿಇಒ ಚಿತ್ರಾ ಡಿಸೋಜಾ ಉಪಸ್ಥಿತರಿದ್ದರು. ಅವಾಗ ಚಿಂತನೆ ಶುರುವಾಗಿ ಒಂದು ಈಗ ಒಂದು ಮೀಟಿಂಗ್ ಕರೆದು ನಮ್ಮ ಆಫೀಸಲ್ಲಿ ಶುರು ಮಾಡಿದ್ದು 2019 ನಾವು ರಿಕ್ವೆಸ್ಟ್ ಲೆಟರ್ ಕೊಟ್ಟಾಗ ಅಸ್ಟೆಂಟ್ ಈಶ್ವರ್ ಅವರ್ಸಿಂದ ನಮಗೊಂದು ಲೆಟ್ರ್ ಕೊಟ್ಟರು. ನೀವು ಇಷ್ಟು ಲಕ್ಷ 7.5 ಲಕ್ಷ ಪಾಲು ಬಂಡವಾಳ ಮಾಡಬೇಕು, 6 ತಿಂಗಳೊಳಗೆ ಮಾಡಬೇಕು ಅಂತ ನಮ್ಮ ಉಮೇದು ಎಷ್ಟಿತ್ತು ಅಂದರೆ ಕೇವಲ 1.5 ತಿಂಗಳಲ್ಲಿ 8.5 ಲಕ್ಷ ಮಾಡಿಬಿಟ್ಟು ಶೇರ್ ಕ್ಯಾಪಿಟಲ್ ಅಷ್ಟು ಮೊಬಲೈಸ್ ಮಾಡಿ ಅವರು ಏನು 6 ತಿಂಗಳು ಕೊಟ್ಟಿದ್ರು ಅದು 1.5 ತಿಂಗಳಲ್ಲೇ ನಾವು ಕಲೆಕ್ಟ್ ಮಾಡಿ ಪರ್ಮಿಷನ್ ತಗೊಂಡು 19 ಜುಲೈ 2019 ಈ ಒಂದು ಶ್ರೀಶಾ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಆರಂಭ ಮಾಡಿದ್ವಿ. ನಾವೆಲ್ಲ ನಮ್ಮ ಸ್ನೇಹಿತರು, ನಮಗೇನು ದೊಡ್ಡ ಅನುಭವ ಅಂತೇನು ಇರಲಿಲ್ಲ, ನಾವೆಲ್ಲ ಸ್ನೇಹಿತರು ಸೇರಿಕೊಂಡು ಶುರು ಮಾಡಿದ್ದು. ಇದರ ಮೂಲ ಉದ್ದೇಶ ಏನಂತಂದರೆ ನಾವು ಗಳಿಸಿದಂಥ ನಾವು ವಾರ್ಷಿಕವಾಗಿ ಏನು ಸಂಪಾದನೆ ಮಾಡ್ತೇವೆ ಮನೆಯಲ್ಲಿ ಒಂದು ದೊಡ್ಡ ಮೇಜರ್ ಸ್ಟ್ರೆಂಗ್ ಆಫ್ ದ ಪ್ರಾಫಿಟ್ ಅರ್ನ್ಡ್ ಅದರಲ್ಲಿ ದೊಡ್ಡ ಭಾಗವನ್ನು ಮನೆಯಲ್ಲಿ ಸಮಾಜಕ್ಕೆ ಕೊಡಬೇಕು, ಸಮಾಜಮುಖಿ ಕಾರ್ಯಗಳಿಗೆ ಉಪಯೋಗಿಸ್ಬೇಕು ಅಂತೇಳಿ ಒಂದು ಮೂಲ ಉದ್ದೇಶ ಇತ್ತು. ನಮಗೆ ಎಷ್ಟು ಲಾಭ ಮಾಡ್ತೀವಿ ಗೊತ್ತಿಲ್ಲ, ಅವಾಗ ಮಾಡಬೇಕು ಅಂತಿತ್ತು. ಹಾಗೆ ಮೊದಲನೇ ವರ್ಷನೇ ನಮಗೆ 6 ತಿಂಗಳು ಸಮಯ ಸಿಕ್ಕಿತ್ತಷ್ಟೇ. ಇನಾಗ್ರಲ್ ಎಕ್ಸ್ಪೆಂಡಿಚರು ಪ್ಲಸ್ ಆ 3-5-6 ತಿಂಗಳ ಖರ್ಚಿನೆಲ್ಲ ಮೀರಿ ಮೊದಲನೇ ವರ್ಷಕ್ಕೆ ನಮಗೆ ಲಾಭ ಬಂತು. 2ನೇ ವರ್ಷದಲ್ಲಿ 20 ಲಕ್ಷ, 3ನೇ ವರ್ಷದಲ್ಲಿ ಬಂತು, 4ನೇ ವರ್ಷದಲ್ಲಿ 76,50,000 ರೂಪಾಯಿ ಕಳೆದ ಹಿಂದಿನ ವರ್ಷ ಬಂತು, ಕಳೆದ ವರ್ಷದಲ್ಲಿ 1,23,00,000 ನಿವ್ವಳ ಲಾಭವನ್ನು ಗಳಿಸಿದೆ. ಮಾಡಿಕೊಡ್ತಾರೆ, ಸೊಸೈಟಿ ಮಾಡುತ್ತೆ ಅಂತ ಹೇಳ್ತಿಲ್ಲ, ನಾವು ಟೈಅಪ್ ಇದೆ ಕೆ ಎಮ್ ಸಿ ಜೊತೆಗೆ, ಅವ್ರು ಎಲ್ಲಿದ್ದಲ್ಲ ಫಂಡ್ಸ್ ಬರುತ್ತೆ ಅವ್ರ ಇಂಟ್ರೆಸ್ಟ್ ಇದೆ. ಸೊ ಅಲ್ಲಿ ಕಣ್ಣಿನ ಆಪರೇಷನ್ಸನ್ನು ನೀವು 200 ಆಗಲಿ 300 ಜನಕ್ಕಾಗಲಿ ಫ್ರೀಯಾಗಿ ನಾವು ಮಾಡ್ತಾ ಇದ್ದೇವೆ. ಕನ್ನಡಕಗಳನ್ನ ರೀಡಿಂಗ್ ಕ್ಲಾಸಸ್ ಏನಿದೆ ಆನ್ ದಿ ಸ್ಪಾಟ್ ಕೊಡ್ತೇವೆ, ಅದು ಸೊಸೈಟಿ ಕಮ್ಮಿ ಲೆಕ್ಕದಲ್ಲಿ ಕೊಡ್ತಾ ಇದ್ದೇವೆ. ಮತ್ತು 15 ದಿನಕ್ಕೆ ಬೇಕಾದಂಥ ಮೆಡಿಸಿನನ್ನು ನಾವು ಸೊಸೈಟಿ ಕಡೆಯಿಂದ ಕೊಡ್ತಾ ಇದ್ದೇವೆ, ಅದಕ್ಕೆ ಒಂದು 50% ಡಿಸ್ಕೌಂಟ್ ಹಾಸ್ಪಿಟಲ್ ಅವರು ಕೊಡ್ತಾ ಇದ್ದಾರೆ. ಹೀಗೆ ನಮ್ಮದೇ ಆದ ಒಂದು ಯೋಜನೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇವೆ. ಬಹಳ ದೊಡ್ಡ ಮಟ್ಟದಲ್ಲಿ ಇದು ಬಡ ರೋಗಿಗಳಿಗೆ ಸಹಾಯ ಆಗ್ತಿದೆ ಅಂತೇಳಿ ನಮಗೆ 100% ಅಮೇಸ್ ಆಗಿದೆ. ಅಷ್ಟೆಲ್ಲ ಅವರೆಲ್ಲ ನಮ್ಗೆ ಹೇಳ್ತಾರೆ ಬಂದು, ಇನ್ಫ್ಯಾಕ್ಟ್ ಮೆನಿ ಹ್ಯಾವ್ ಲೆಫ್ಟ್ ಸರ್, ನಮ್ಮ ಮೊದಲನೇ ಸರಿ ಕಣ್ಣು ಬಂದವರು ಎಷ್ಟೋ ವರ್ಷಗಳಿಂದ ದೃಷ್ಟಿ ಕಳ್ಕೊಂಡಿರ್ತಾರೆ, ದೃಷ್ಟಿ ಬಂದಿದೆ, ಮೊದಲನೇ ಸರಿ ಅಮ್ಮನ ನೋಡಿದ್ದಾರೆ, ಮೊದಲನೇ ಸರಿ ಮಗನ ತಾಯಿ ನೋಡ್ತಾ ಇದ್ದಾರೆ, ಕೂಗಿದ್ದಾರೆ ಬಂದು ನಮ್ಮ ಹತ್ರ. ಇದರ ಈ ಇಂಥ ಮೆಡಿಕಲ್ ಕ್ಯಾಂಪು ಮಾಡಿದ ನಿಜವಾಗ್ಲೂ ನಮಗೆ ದೊಡ್ಡ ಮಟ್ಟದಲ್ಲಿ ಆತ್ಮತೃಪ್ತಿ ಬಂದಿದೆ. ನಮಗೆ ನಮ್ಮ ಆಸೆ ಅಂತಂದರೆ ಇದು ನಿರಂತರವಾಗಿ ಮುಂದೆ ಕೂಡ ನಡ್ಕೊಂಡು ಹೋಗಬೇಕು. ಇವಾಗ ನಾನು ಅಧ್ಯಕ್ಷರಾಗಿರ್ಬೋದು, ನಾನು ಇನ್ನೊಬ್ಬರು ಅಧ್ಯಕ್ಷರಾಗಿ ಬರ್ಬೋದು, ಆದರೆ ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ, ಈ ಸಂಸ್ಥೆ ಮುಖ್ಯ. ಸಂಸ್ಥೆ ನಿರಂತರವಾಗಿ ಇದೇ ರೀತಿ ಈ ಒಂದು ದೇಹದಲ್ಲಿ ನಡ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಆಸೆ. ಇದಕ್ಕೆ ಎಲ್ಲರ ಸಹಕಾರವನ್ನು ಇದೆ. ಈ ಇದೇ ಸಂದರ್ಭದಲ್ಲಿ ಒಂದು ಮಾತು ಹೇಳಬೇಕಂದ್ರೆ, ಈ ಎಲ್ಲ ಮೆಡಿಕಲ್ ಕ್ಯಾಂಪ್ಗಳ ಇನ್ಚಾರ್ಜ್ ತಗೊಂಡು ಜವಾಬ್ದಾರಿಯನ್ನು ತಗೊಂಡು ಮಾಡ್ತಿರೋರು ಇರತಕ್ಕಂಥ ಶ್ರೀಮತಿ ಚೈತ್ರ ಬಿ ಅವರೇ, ಈ ಒಂದು ಸೊಸೈಟಿಯ ಎಲ್ಲ ನಿರ್ದೇಶಕರೇ, ಹಾಗೆ ಬಂದಿರತಕ್ಕಂಥ ಎಲ್ಲ ಒಂದು ಭಗಿನಿಯರೇ, ಪತ್ರಿಕಾ ಮಾಧ್ಯಮ ಹಾಗೆ ದೃಶ್ಯ ಮಾಧ್ಯಮದ ಎಲ್ಲ ಬಂಧುಗಳೇ, ಬಹಳ ಒಂದು ಇರತಕ್ಕಂತಹ ಬಡವರಿಗೆ
ಅವರ ಆರೋಗ್ಯವನ್ನು ಕಾಪಾಡುವಂತಹ ಒಂದು ಉತ್ತಮವಾದಂತಹ ಕೆಲಸ ಇವ ಸೊಸೈಟಿಯ ಮುಖಾಂತರ ಆಗ್ತಾ ಇದೆ ಎಂಬುದಾಗಿ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಹಾಗಾಗಿ ವಿಶೇಷವಾಗಿ ಈ ಕಾರ್ಯಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದರ ಜೊತೆಗೆ ನಮ್ಮ ದೇಶದ 75ನೇ ಸ್ವಾತಂತ್ರ್ಯೋತ್ಸವದ ಈ ಒಂದು ಅಮೃತೋತ್ಸವದ ಈ ಒಂದು ಶುಭ ಸಂದರ್ಭದಲ್ಲಿ ಆ ವಿಚಾರವನ್ನು ಅವರು ಹೇಳಿಲ್ಲ. ಸುಮಾರು 75 ಕಡೆ ಪರಿಸರವನ್ನು ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಸ್ಥಳೀಯ ಸಂಘ ಸಂಸ್ಥೆಯ ಜೊತೆಗೆ ಕೂಡಿಕೊಂಡು ಅಲ್ಲಿ ಗಿಡ ನೆಡುವಂತಹ ಕೆಲಸವನ್ನು ಮಾಡುವುದರ ಮುಖಾಂತರ ಪರಿಸರವನ್ನು ಸಂರಕ್ಷಣೆ ಮಾಡುವಂತಹ ವಿಶೇಷ ಕಾರ್ಯವನ್ನು ಈ ಸೊಸೈಟಿ ಮಾಡಿದೆ. ಅದಕ್ಕಾಗಿ ಮತ್ತೊಮ್ಮೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಸೊಸೈಟಿ ಈಗಾಗಲೇ ನಮ್ಮ ದೇಶವನ್ನು ಕಾಯುವಂತಹ ನಮ್ಮ ನಿವೃತ್ತ ಸೇನಾ ಅಧಿಕಾರಿಗಳಿಗೆ ಅಂದರೆ ಸೇನೆಯಲ್ಲಿ ಸೇವೆ ಮಾಡಿದಂತಹ ನಿವೃತ್ತರಾಗಿರತಕ್ಕಂತಹ ಆ ಒಂದು ಅಧಿಕಾರಿಗಳಿರ್ಬೋದು ಮತ್ತು ಅದರಲ್ಲಿ ಕೆಲಸ ಮಾಡಿದಂಥ ಎಲ್ಲ ಸೇವಕರಿರ್ಬೋದು ಅವರಿಗೆ ಇವರ ಆದಾಯದಲ್ಲಿ 1% ಆ ಒಂದು ಆದಾಯವನ್ನು ಅವರ ಏನು ಸಂಸ್ಥೆಗೆ ಕೊಡುವುದರ ಮುಖಾಂತರ ಶ್ರೀ ಸುಧೀರ್ ಶೆಟ್ಟಿ ಅವರೇ ಹಾಗೂ ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದ ಇದ್ದ ಎಲ್ಲ ಮಹನೀಯರೇ, ಮಹಿಳೆಯರೇ, 5 ಸಾಧನೆ ಈ ಸಭಾದ ಸೊಸೈಟಿದ್ದು ನಮ್ಮ ಶ್ರೀ ಗುರುರಾಜ್ ಅವರು ಹೇಳಿದರು. ಅದೇ ರೀತಿ ಯಾವ ರೀತಿಯಲ್ಲಿ ನಾವು ಮುಂದುವರಿಸಿಕೊಂಡು ಹೋಗಬೇಕು ಎಂದು ನಮ್ಮ ಮಹಾಭಾವರವರು ನಮಗೆ ಎಲ್ಲರಿಗೂ ಮನದಟ್ಟು ಮಾಡಿದರು. ಇದೇ ವಿಚಾರವನ್ನು ನಮ್ಮ ಮನಸ್ಸಿನಲ್ಲಿಟ್ಟು ಈಗ ಎಲ್ಲರೂ ಸಾರ್ಥಿ ಪ್ರತಿಸ್ಪರ್ಧಿಗಳಾಗಿ ಮೂಡಿ ಬರ್ತಾ ಇದ್ದಾರೆ ಸಮಾಜದಲ್ಲಿ. ಅದಕ್ಕಾಗಿ ಸ್ವಾರ್ಥವನ್ನು ದೂರವಿಟ್ಟು ಪ್ರತಿಸ್ಪರ್ಧಿಗಳಾಗದೆ ಒಬ್ಬರನ್ನೊಬ್ಬರನ್ನು ಸಹಕರಿಸಿ ನಾವು ಮುಂದೆ ಹೋಗುವಂಥದ್ದು ನಿಜವಾಗಿಯೂ ಮಾನವ ಧರ್ಮ. ಈ ಸೌಹಾರ್ದ ಸೊಸೈಟಿ ಅದನ್ನು ಮಾಡ್ತಾ ಇದೆ. ಇದರ ಮುಖಾಂತರ ನಮ್ಮೆಲ್ಲರಿಗೂ ಇದೇ ಸಂದೇಶ, ನಾವು ಇದೇ ರೀತಿಯಲ್ಲಿ ಬಡವರ ಸೇವೆ ಮಾಡಲು ಕಷ್ಟ ಕಾರ್ಪಣ್ಯಗಳಲ್ಲಿ ಇದ್ದವರ ಕಣ್ಣೀರನ್ನು ಒರೆಸುವಂಥ ಕೆಲಸವನ್ನು ನಾವೆಲ್ಲರೂ ಮಾಡಲು ನಮ್ಮನ್ನೇ ನಾವು ಮುಡಿಪಾಗಿಡುವ ಎಂದು ಹೇಳುತ್ತಾ ಈ ಸಂಸ್ಥೆಗೆ ನಾನು ಶುಭ ಕೋರುತ್ತೇನೆ. ಗಿರಾಕಿಗಳಿಗೆ ಮತ್ತು ಇಲ್ಲಿ ಬಂದ ಎಲ್ಲ ವ್ಯಕ್ತಿಗಳಿಗೆ ಒಳ್ಳೆಯದಾಗಲಿ, ಈ ಸೊಸೈಟಿ ಇನ್ನೂ ಕೂಡ ಅಭಿವೃದ್ಧಿ ಹೊಂದಲಿ ಮತ್ತು ನಮ್ಮ ಮಹಾಪೌರರು ಹೇಳಿದ ಪ್ರಕಾರ ಅವರಿಗೆ ಈ ರಾಜ್ಯೋತ್ಸವ ಪ್ರಶಸ್ತಿ ನಮ್ಮ ಲಭಿಸಲಿ ಎಂದು ಹಾರೈಸ್ತಾ 2 ಕೃಷಿಯಲ್ಲಿ 5 ಮಾಡಿ 1 ಲಾಭ ಮಾಡಿದ ಗುರುರಾಜ್ ಎಂಬಳಗರೆ ಪ್ರಥಮವಾಗಿ ಅಭಿನಂದನೆ ಕೆಲಸ ಹೇಳುವುದು ಪಂಚಮ ಕಾರ್ಯಸಿದ್ಧಿ ಅಂತ ಎಲ್ಲದರಲ್ಲೂ ಕಾರ್ಯಸಿದ್ಧಿ ಮಾಡಿದ್ದಾರೆ. ಬಹುಶಃ ಸಮಾಜಕ್ಕೆ ಕೆಲಸ ಮಾಡಿ ಮೆಸೇಜ್ ಕೊಡ್ತಾರೆ. ನಮ್ಮ ಪೌರಾಯುಕ್ತರು ಹೇಳಿದರು ಬಹುಶಃ ವಾರ್ಡಿಂಗ್ ಒಂದು ಇಂಥ ಸೌಹಾರ್ದಗಳಿದ್ದರೆ ನಿಮ್ಮ ಸಮಸ್ಯೆಗಳು ಕೆಲವು ಕಡಿಮೆ ಆಗಬಹುದು. ಸ್ವಾವಲಂಬಿ ನಿಮ್ಮ ಇದು ನಗರ ಇದು ಪೌರ ಹೇಳ್ತಾರೆ ಮಾಸ ನಗರ ಹೇಳ್ತಾರೆ ಒಂದು ಸ್ವಾವಲಂಬಿ ಇದಾಗಿ ಪ್ರದೇಶವಾಗಿ ಮುಡಿಬಿಡಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಕೇಳಿದರೆ ಎಲ್ಲವನ್ನು ಸರ್ಕಾರಕ್ಕೆ ಕೈ ತೋರಿಸಿ ಗಲಾಟೆ ಮಾಡಿ ಅಥವಾ ನಾವು ಸ್ಟ್ರೈಕ್ ಮಾಡೋಕ್ಕಿಂತ ಸಮಾಜದಲ್ಲಿ ನಾನು ಹುಟ್ಟಿದೆ, ನಾನು ಒಂದು ಸಂಸ್ಥೆ ಕಟ್ಟಿದ್ದೇನೆ, ಸಮಾಜಕ್ಕೆ ಏನಾದ್ರು ಕೊಡಲಿಕ್ಕಾಗತ್ತೆ, ಸಮಾಜದ ಕೆಲವು ಸಮಸ್ಯೆಗಳನ್ನು ಸಾಲ್ವ್ ಮಾಡಲಿಕ್ಕೆ ನನ್ನಿಂದ ಸಾಧ್ಯ ಆದರೆ ನನ್ನಷ್ಟು ಒಳ್ಳೆ ಮನುಷ್ಯ ಅಥವಾ ನನ್ನಷ್ಟು ಶ್ರೇಷ್ಠ ಮನುಷ್ಯ ಯಾರೂ ಇರಲಿಕ್ಕಿಲ್ಲ. ಅದು ಖಂಡಿತ ಗುರುರಾಜರ ನೇತೃತ್ವದಲ್ಲಿ ಅವರೆಲ್ಲ ನಿರ್ದೇಶಕರು ಕೈ ತೋರಿಸಿದ್ದಾರೆ. ನಾನು ಅವ್ರ ಹತ್ರ ಫೋನ್ ಮಾಡಿದಾಗ ಬೆಳಿಗ್ಗೆ ಎಂತ ಬಿಸಿದ್ರು ಮಾತಾಡ್ತಾನೆ, ಯಾಕಂತ ಕೇಳಿದ್ರೆ ಗುರುರಾಜರಲ್ಲಿ ಒಂದು ಉತ್ಸವದ ಆದ್ರಿಂದ ಈ ಶಿಕ್ಷಣದ ಬಗ್ಗೆ ಏನು ಮಾತಾಡಿದ್ರು ಸಾಲ್ರೌಂಡ್ ಅಲ್ಲಿ. ಯಾಕಂತ ಹೇಳಿದ್ರೆ ಪ್ರಕೃತಿ ಯಾವುದು ಪರಿಸರ ಇರ್ಬೋದು, ಯೋಧರ ಬಗ್ಗೆ ಇರ್ಬೋದು, ಶಾಲಾ ಫೀಸಿನ ಬಗ್ಗೆ ಇರ್ಬೋದು, ಹೆಲ್ತ್ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ, ನಾಡು ಮುಂದದ ಸೊಪ್ಪಿಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಶ್ರೀಶದವರು ಮಾಡಿದ ಕೆಲಸ ಇದು. ಆದ್ರಿಂದ ನಮ್ಮ ಸುಧೀರಣ್ಣ ಹೇಳಿದ ಹಾಗೆ ರಾಜ್ಯೋತ್ಸವ ಪ್ರಶಸ್ತಿ ಖಂಡಿತ ಸಿಗಬೇಕು, ಸಹಕಾರಿ ರತ್ನ ಸಿಗಲೇಬೇಕು. ಇನ್ನು ನಿಜವಾಗಿ ಹೇಳುತ್ತಿದ್ರೆ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ನಿಜವಾಗಿ ಭಾಗ್ಯ. ಯಾಕಂದ್ರೆ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೀವಿ, ಎಲ್ಲ ಸಹಕಾರಿ ಸಂಘದಲ್ಲಿ ಸಾಕು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೀವಿ. ನಮ್ಮ ಮುಖದ ಸೇವೆ ಬೇಕು, ಈಚೆಯಿಂದ ಆಡಳಿತ ಮಂಡಳಿಯ ಸಹಕಾರ ಸಭೆ ಮತ್ತು ಒಂದು ಸಹಕಾರ ಸಂಘ ಏನೇನು ಕೆಲಸ ಮಾಡ್ಬೋದು ಅಂತ ಕೊರೋನಾದಲ್ಲಿ ನಾವು ನೋಡಿದ್ದೀವಿ. ಯಾಕಂತ ಹೇಳಿದ್ರೆ ಇಲ್ಲಿ ಬೀದಿ ಬದಿಯವರಿಗೆ ಕಿಟ್ಟ ಅದೃಷ್ಟ ಕೊಟ್ಟಿದ್ದೀರಲ್ಲ ಸರ್, ಎಷ್ಟೋ ಲಕ್ಷದ ಆಹಾರ ಇಲ್ಲದವರಿಗೆ ಆಹಾರ ಕೊಟ್ಟಿದ್ದಾರೆ. ಅದರ ನಂತರ ಎಲ್ಲ ಸಹಕಾರಿ ಸಂಘಗಳು
ಹೆಲ್ತ್ ನಾವು ಸಹ ಮಹಿಳೆಯರಿಗೆ ಹೆಚ್ಚು ಕಷ್ಟ ಆಗಿದೆ. ಆ ಕೊರೋನಾ ಸಮಯದಲ್ಲಿ ಸಹ ಸಹಕಾರಿ ಸಂಘಗಳನ್ನು ಓಪನ್ ಇಟ್ಟು ನಾವು ಸೇವೆ ಸಲ್ಲಿಸಿದ್ದೇವೆ. ಒಂದು ಫೋನ್ ನಂಬರ್ ಹಾಕಿ ಪಕ್ಕನೆಯಲ್ಲಿ ಕ್ಲೋಸ್ ಇದ್ರು ಫೋನ್ ನಂಬರ್ ಹಾಕಿ ಆ ಫೋನ್ ಬಂದ ಕೂಡಲೇ ನಾವು ಸೊಸೈಟಿಗೆ ಬಂದು ಸೇವೆಯನ್ನು ಕೊಟ್ಟಿದ್ದೆ. ಅದು ಇನ್ನೂ ಏನು ಹೇಳುತ್ತಿದ್ರೆ ಇದು ವೆಂಟಿಲೇಟರ್ ಆಂಬ್ಯುಲೆನ್ಸ್ ಆಕ್ಸಿಜನ್ ಪ್ಲಾಂಟ್ ಸಮೇತ ಕೊಟ್ಟಿದ್ದಾರೆ ಅಂದರೆ ಸರ್ಕಾರ ಮಾಡಿದ ಕೆಲಸ ಸಹ ಸರ್ಕಾರದಿಂದ ಮಾಡ್ತೇವೆ ಖಂಡಿತ. ಸರ್ಕಾರದ ಸಪೋರ್ಟ್ ಬೇಕು, ಆದರೆ ಅನುದಾನದಿಂದ ನಾವು ಏನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಆದರೆ ಖಂಡಿತ ಹಸ್ತಕ್ಷೇಪ ಬೇಡ, ಸಪೋರ್ಟ್ ಬೇಕು. ಅದನ್ನು ನಮ್ಮದು ಖಂಡಿತ ನಮ್ಮದೊಂದು ವಿನಂತಿ. ಯಾಕಂದ್ರೆ ನಮಗೆ ಏನು ನಿಮ್ಮ ಸಪೋರ್ಟ್ ಅಂದ್ರೆ ಸಾಕು, ನೀವು ನಮಗೆ ಬೆನ್ನೆಲುಬಾಗಿ. ಮೈದಾನ ಬರ್ತಾರೆ ನಾವು ಕಟ್ಟಿದ್ದು 2015 ಇಷ್ಟು ವರ್ಷದ ನಂತರ ಏನಾಯ್ತಂದ್ರೆ ಅವರ್ ಬಿಲ್ಡಿಂಗ್ ಹ್ಯಾಸ್ ಕಮ್ ಟು ಕನೆಕ್ಟ್ ಡೇಂಜರ್ ಅಲ್ಲಿ ನಮ್ಮಲ್ಲಿ ಕ್ರ್ಯಾಕ್ ಅಂತೂ ಅದೆಲ್ಲ ಬಂತು. ಓಕೆ ನಮ್ಮ ಇದೊಡ್ಡಲ್ಲ ಇದು ಬಿಲ್ಡಿಂಗ್ ಇಲ್ಲೇ ಇರುವ ಇದು ಕ್ಲಿಫ್ ಇದು ಇಲ್ಲಿ ಅಲೋಷಿಯಸ್ ಕಾಲೇಜ್ ಮೈದಾನ ಅಲ್ಲಿ ನಮ್ಮ ಬಿಲ್ಡಿಂಗಲ್ಲಿ ಸ್ವಲ್ಪ ಕ್ರ್ಯಾಕ್ ಬಂದು ಇಷ್ಟು ಆಯಿತು. ಸೊ ನಾವು ಆ್ಯಸ್ ಇಟ್ ಈಸ್ ವಿ ಆರ್ ಓಲ್ಡ್ ಏಜ್ ಓಕೆ ರಿಟೈರ್ಡ್ ಪೀಪಲ್ ವಾಟ್ ವಿ ಕ್ಯಾನ್ ಡು ಸ್ವಲ್ಪ ಪ್ಯಾನಿಕ್ ಆಯಿತು. ಸೊ ವಿ ಡಿಸೈಡ್ ಅದರ್ ವಿಲ್ ಬಿಲ್ಡ್ ಎ ರಿಟೈನಿಂಗ್ ವಾಲ್ ಕ್ಲಿಫ್ ನ ಇಲ್ಲಿ ಅಲೋಷಿಯಸ್ ಕಾಲೇಜ್ನ ಇದರಲ್ಲಿ ಒಂದು ರಿಟೈನಿಂಗ್ ವಾಲ್ ಕಟ್ತೀವಿ ಅಂತ. ಸೊ ವಿ ಪ್ಲ್ಯಾನ್ ಇಟ್ ಇಟ್ ಈಸ್ ಎಸ್ಟಿಮೇಟೆಡ್ ಅಬೌಟ್ 20 lakhs ಮತ್ತೆ ಮನ್ಸಿಗೆ ನಮ್ಮ ಪಾಕೆಟಿಂದ ಎಲ್ಲ ತೆಗೆದು ಕೊಟ್ಟು ಡಿಸೈನ್ ಇದ್ದ ಸ್ವಲ್ಪ ನಮ್ಮ ಹೈಯರ್ ರ್ಯಾಂಕ್ಸ್ನವರೆಲ್ಲ ಜಾಸ್ತಿ ಕೊಟ್ಟರು. ದಟ್ ಟೈಮ್ ನಮ್ಮ ಗುರು ಸರ್ ಹೇಳಿದಾಗೆ ಗಣೇಶ್ ಕಾರ್ಣಿಕ್ ವಾಸ್ ಅವರ್ ಮೆಂಬರ್ ಈಸ್ ಎ ಮೆಂಬರ್ ಓಕೆ ಅವರು ಮತ್ತು ಇವರು ನಮ್ಮ ಗುರು ಸರ್ ಒಳ್ಳೆಯ ಫ್ರೆಂಡ್ಸು ಸಿನ್ಸ್ ಸೋ ಮೆನಿ ಡೇಸ್. ಸೊ ಅವರು ಒಂದು ಇದು ಮಾಡಿದ್ರು ಸಜೆಸ್ಟ್ ಮಾಡಿದರು ಗಣೇಶ್ ಕಾರ್ಣಿಕ್ ಸರ್ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಸರ್ ಅವರು ಇದು ಮಾಡುವಾಗ ಇವರು ಇದಿರಲಿಲ್ಲ ನಮ್ಮ ಸಮಾಜಮುಖಿ ಕೆಲಸ ಮಾಡಬೇಕು ಇದು ಮಾಡಬೇಕು ಅಂತೆಲ್ಲ ಇತ್ತು. ಆಗ ಅವ್ರು ಈ ಪ್ರಪೋಸ್ ನೀವು ಈ ಥರ ಮಾಡ್ಬೋದಲ್ಲ ಎಕ್ಸ್ಪ್ರೆಸ್ಮನ್ ಅಸೋಸಿಯೇಷನ್ ಕಷ್ಟಕಾಲದಲ್ಲಿಟ್ಟು ಅವರು ಹಣ ಒಟ್ಟು ಮಾಡಿದ್ದು ಸಾಲದಲ್ಲಿ ನಾವು ದೇ ಆರ್ ಬುಕಿಂಗ್ ಔಟ್ ಫಾರ್ ದ ಸಮ್ ಹೆಲ್ಪ್ ಫ್ರಮ್ ಅದರ್ ಪೀಪಲ್ ಅಂತ. ಸೊ ಆ ಸಂದರ್ಭದಲ್ಲಿ ಆ್ಯಸ್ ಕ್ಯಾಪ್ಟನ್ ಗಣೇಶ್ ಪ್ರಪೋಸ್ ಈ ಅಕ್ಸೆಪ್ಟೆಡ್ ಅವರ್ ಪ್ರಪೋಸಲ್ ಆ್ಯಂಡ್ ವೆರಿ ಮ್ಯಾಗ್ನಾನಿಮಸ್ಲಿ ಹಿ ಇನ್ವೈಟೆಸ್ ಟು ಶ್ರೀನಿವಾಸ್ ಹೋಟೆಲ್ ಆ್ಯಂಡ್ ಜೂನ್ 30th ನಮ್ಮನ್ನು ಇನ್ವೈಟ್ ಮಾಡಿದ್ರು. ಶ್ರೀಶಾ ಸೊಸೈಟಿ ವಾಂಟ್ ಟು ಹೆಲ್ಪ್ ಎಕ್ಸ್ಪ್ರೆಸ್ಮನ್ ಸೊಲ್ಯೂಷನ್ ಪ್ಲೀಸ್ ಕಮೆಂಟ್ ಕಲೆಕ್ಟ್ ದ ಚೆಕ್ ಅಂತ. 30th ಜೂನ್ ಬೇರೆ ರೇಟಿಗೆ ಅವರು ಪರ್ಚೇಸ್ ಮಾಡಿ ಅಥವಾ ಅವರೇ ಡೈರೆಕ್ಟಾಗಿ ವೆಂಡರ್ಸ್ ಹತ್ರ ಪರ್ಚೇಸ್ ಮಾಡಿ ಕಡಿಮೆ ರೇಟಿಗೆ ಕೊಡ್ತಾ ಇದ್ದಾರೆ. ಅಂದರೆ ಸಹಕಾರಿ ಕ್ಷೇತ್ರ ಎಲ್ಲ ವಿಭಾಗಗಳಲ್ಲೂ ಕೆಲಸ ಮಾಡಬೇಕು ಮಾಡಬಹುದು ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆ ಈ ಒಂದು ವೇದಿಕೆ ಇವತ್ತು ಕಾರಣ ಆಗಿದೆ ಅಂತ ನಾನು ಇಂದು ಸಂದರ್ಭದಲ್ಲಿ ಉಲ್ಲೇಖವನ್ನು ಮಾಡ್ತಾ ಸಂಯುಕ್ತ ಸಹಕಾರಿ ಕ್ಷೇತ್ರದ ಬೆಳವಣಿಗೆ ಬಹಳಷ್ಟು ಕೆಲಸಗಳನ್ನು ಮಾಡ್ತಾ ಇದೆ. ಶ್ರೀಶಾ ಸೌಹಾರ್ದ ಸಹಕಾರಿಯು ಕೂಡ ಅದಕ್ಕೆ ಪೂರಕವಾಗಿ ಸಮಾಜಮುಖಿಯನ್ನ ಕೆಲಸವನ್ನು ಮಾಡ್ತಾ ಇದೆ. ಅದೇ ರೀತಿ ದಕ್ಷಿಣ ಕನ್ನಡ ಒಕ್ಕೂಟವು ಸಹಿತ ಸೌಹಾರ್ದ ಸಹಕಾರಿ ಕ್ಷೇತ್ರ ಇಡೀ ಜಿಲ್ಲೆಯಲ್ಲಿ ಬೆಳವಣಿಗೆ ಪೂರಕವಾಗಿ ಕೆಲಸವನ್ನು ಮಾಡ್ತಾ ಇದೆ. ಒಟ್ಟಾರೆ ದಕ್ಷಿಣ ಕನ್ನಡದಲ್ಲಿ 132 ಸೌಹಾರ್ದ ಸಹಕಾರಿಗಳು ಸಕ್ರಿಯವಾಗಿ ಕಾರ್ಯವನ್ನು ನಿರ್ವಹಿಸಿದೆ. ಇಷ್ಟು ಸೌಹಾರ್ದ ಸಹಕಾರಿಗಳು ಏನಾದರೂ ಒಂದೊಂದು ವಿಲೇಜ್ಗಳನ್ನು ಏನು ನಾವು ಕಷ್ಟಪಟ್ಟು ನಾವು ಮುಂದೆ ಬರಬೇಕು ವರ್ಷಕ್ಕೆ ಒಂದಾದರೂ ಒಂದು ಬ್ರ್ಯಾಂಚ್ ಮಾಡಬೇಕು ಅಂತ ಇದ್ದಾಗ ಈ ಒಂದು ಇಂಥ ಒಂದು ಕಾರ್ಯಕ್ರಮ ಮಾಡಲಿಕ್ಕಾಗ್ತದೆ. ಸೊ ಹಾಗೆ ನಮಗೆ ದೇವರು ಇದನ್ನು ಕರುಣಿಸಿದ್ದಾರೆ, ನಾವು ಇದನ್ನು ಮಾಡ್ತಾ ಇದ್ದೇವೆ. ಇವತ್ತು ಒಂದು ತುಂಬ ಒಂದು ನಮಗೆ ಸ್ಫೂರ್ತಿಗೆ ಬೇಕಾದಂಥ ಎಲ್ಲ ವಿಷಯಗಳು ನಮಗೆ ಈ ಕಾರ್ಯಕ್ರಮದಲ್ಲಿ ಸಿಕ್ಕಿದೆ. ವೇದಿಕೆ ಮೇಲಿರುವ ಜನಗಳಿಂದಲೂ ಹೌದು, ವೇದಿಕೆಯ ಕೆಳಗಿರುವ ಜನರಿಂದಲೂ ಹೌದು. ಸೊ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಮಂಗಳೂರು ಮಹಾನಗರ ಪಾಲಿಕೆಯ ಮಹಾಪೌರರು ಶ್ರೀ ಸುಧೀರ್ ಶೆಟ್ಟಿ, ಫಾದರ್ ಮೂಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಫಾದರ್ ಮೂಲರ್ ಮೆಡಿಕಲ್ ಕಾಲೇಜ್ ಆಫ್ ಇನ್ಸ್ಟಿಟ್ಯೂಷನ್, ಇದರ ಬಹಳ ಗೌರವಾನ್ವಿತ ವ್ಯಕ್ತಿಯಾದ ರೆವರೆಂಟ್ ಫಾದರ್ ರಿಚರ್ಡ್ ಅಲೋಶಿಯಸ್ ಕೊಹೆಲ್ಲೋ, ಕರ್ನಾಟಕ ಸೌಹಾರ್ದ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಬೆಂಗಳೂರು, ಇದರ ಸದಸ್ಯರ ಇದರ ನಿರ್ದೇಶಕರಾದ ಎಸ್ ಕೆ ಮಂಜುನಾಥ್ ಅವರು, ಇಲ್ಲಿ ಲೋಕಲ್ ರೆಪ್ರೆಸೆಂಟೇಟಿವ್ ಹಾಗೂ ನಿರ್ದೇಶಕರಾಗಿರುವಂತಹ ಭಾರತಿ ಭಟ್ ಅವರು, ಮತ್ತು ಸೌಹಾರ್ದ ಅಭಿವೃದ್ಧಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ